ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ತುಂಬಾನೇ ಚಳಿ ಐತೆ ಇವತ್ತು, ಅಂದ್ರೆ ಮಂಜಿನ ನೀರೆಲ್ಲ ಜಾಸ್ತಿ ಬೀಳ್ತು ಉಂಟು. ನಾನು ಬೇಗ ಎದ್ದಿದ್ದೇನೆ, ಯಾಕೆಂತ ಹೇಳಿದ್ರೆ ಮಗನ ಶಾಲೆಯಲ್ಲಿ ಇವತ್ತು ಆನ್ಯುವಲ್ ಡೇ, ಸೊ ಹಾಗಾಗಿ ಅವನಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದೆ. ಹಾಗೆ ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕು, ಹಾಗೆ ಮಲ್ಲಿಗೆಲ್ಲ ಕೊಯ್ದು ಆಮೇಲೆ ಬೇಗ ಕಟ್ಟಿ ಕೊಡುವ ಹೇಳಿ ನಾನು ಬೇಗ ಬಂದದ್ದು. ಅವನು ಸಹ ಹೇಳಿದ್ದೇನೆ, ನಾನು ಸಹ ಬರ್ತೇನೆ ಹೇಳಿ ನೀರು ಬಿಡ್ಲಿಕ್ಕೆ ಸ್ವಲ್ಪ ತಗೊ. ಅವನು ಬಂದನು ಅಂದ್ರೆ ಎಲ್ಲ ಗಿಡಗಳೆಲ್ಲ ಉಂಟು, ನೀರು ಈ ತರ ಬೀಳ್ತಾ ಉಂಟು ನೋಡಿ, ಅಷ್ಟು ಹನಿ ಬಿದ್ದಿದೆ. ಅಂದ್ರೆ ಈ ಹನಿಯನ್ನೆಲ್ಲ ರಟಿಸ್ಕೊಳ್ಬೇಕು, ಇಲ್ಲದಿದ್ರೆ ಗಿಡದಲ್ಲಿ ಮೊಗ್ಗೆಲ್ಲ ಚೆನ್ನಾಗಿ ಬರುವುದಿಲ್ಲ. ಸೊ ಈಗ ಅವನು ಬರ್ತಾನೆ ನೀರು ಬಿಡ್ಲಿಕ್ಕೆ, ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅವನು. ಈ ಚಿಕ್ಕ ಚಿಕ್ಕ ಗಿಡಗಳಿಗೆಲ್ಲ ಅವನು ನೀರು ಶನ್ವೀತ್, ಬಿಡ್ತಾನೆ, ಕೆಳಗಿರುವ ಗಿಡಗಳಿಗೆಲ್ಲ. ಮೇಲಿರುವ ಗಿಡಗಳಿಗೆ ಅವನಿಗೆ ಓಕೆ ನೀರು ಬಿಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನೀರು ಬಿಡುವಾಗ ಸಹ ಶನ್ವೀತ್ ನಂಗೆ ಜಾಗ್ರತೆ ಹೆಲ್ಪ್ ಮಾಡೋದಲ್ಲ ಬೇಕಾಗ್ತದೆ, ನೀರು ಅದ್ರ ಬಿಡ್ಲಿಕ್ಕೆ ಗೆಲ್ಲಿಗೆಲ್ಲ ಅಲ್ವಾ? ಪೈಪ್ ಬಿದ್ದರೆ ಯಾಕೆ ಏನಂತ ಹೇಳಿದ್ರೆ ಕಟ್ ಆಗ್ತದೆ. ಅದಕ್ಕೋಸ್ಕರ ನಾನು ಅವನಿಗೆ ಇದು ಶಾಲೆಗೆ ನೀರು ಬಿಡಲಿಕ್ಕೆ ಹೋಗ್ಲಿಕ್ಕುಂಟಲ್ಲ, ಬಿಡುವುದಿಲ್ಲ. ಆದರೂ ಅವನು ಯಾವುದು ಜಸ್ಟ್ ಡ್ಯಾನ್ಸ್ ಹೆಲ್ಪ್ ಯಾವುದು? ಮಾಡ್ತಾನೆ, ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ. ಸಾಕು, ಅದಕ್ಕೆ ಬಿಡ್ತೇನೆ ಸಾಕು, ಅಷ್ಟೇ ಆಗಲ್ಲ. ನಾನು. ನೋಡಿ, ಈ ತರ ಯಾವುದು ಡ್ಯಾನ್ಸ್? ನೀರನ್ನು ರಟ್ಟಿಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಮೊಗ್ಗೆಲ್ಲ ಚೆನ್ನಾಗಿ ನಮ್ಮನ್ನು ನೋಡು ಬರುವುದಿಲ್ಲ. ಶಂಕರ್, ನಾವು ಗಲ್ಲಿಗೆ ಬೇಗ ಏನು ನೀರೆಲ್ಲ ಚಿಕ್ಕದಾಗಿ ಬಿಟ್ಟು ಹೂ ಎಲ್ಲ ಕೊಯ್ದಾದ ಅಂದ್ರೆ ನಂತರ ಕಟ್ಲಿಕ್ಕೆ ಆಗದ ತರ ಹೋಗುವ ಅಲ್ಲ ಹಾಗೆ ಶಾಲೆಗೆ. ಹೋಗ್ತದೆ ನೋಡಿ. ಇನ್ನು ನಮಗೆ ಶಾಲೆಗೆ ಆಯ್ತಾ ಹೋಗ್ತೇವೆ, ಆಯ್ತಾ? ಹಾಗಾಗಿ ಬನ್ನಿ ಹಾಗಿದ್ರೆ ನಾವು ಶಾಲೆಗೆ ಹೋಗ್ತಾ ಇದ್ದೇವೆ ನೋಡಿ. ಇವಾಗ ಅಂದ್ರೆ 8ವರೆಗೆ ತಲುಪಬೇಕು ಹೇಳಿದ್ದಾರೆ. ಆ ಒಂದು ಟೈಮ್ ನೋಡ್ಕೊಂಡು ನಾವು ಇವಾಗ ಹೊರಟದು. ಅಂದ್ರೆ ಇವನಿಗೆ ಸಹ ಡ್ಯಾನ್ಸ್ ಇದೆ, ಹಾಗೆ ಅವರಿಗೆ ಡ್ರೆಸ್ಸಿಂಗ್ ಎಲ್ಲ ಮಾಡಬೇಕು, ಬೇಗ ಬರಬೇಕು ಹೇಳಿದ್ದಾರೆ. ನೋಡಿ, ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಕ್ಕಳು ಸಹ. ಅಂದರೆ LKG UKGನ ಮಕ್ಕಳ ಆ ಒಂದು ಕ್ಯೂಟ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕಾಣಲಿಕ್ಕೆ. ತುಂಬ ಒಂದು ಅಂದರೆ ಆ ಮಕ್ಕಳದೇ ಒಂದು LKG UKG ಮಕ್ಕಳ ಒಂದು ಪ್ರಾಬ್ಲಮ್ಸೇ ತುಂಬ. ಒಂದು 5-6 ಡ್ಯಾನ್ಸ್ ಇತ್ತು, ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ವೀಕ್ ಈವ್ನಿಂಗ್ ಹೊತ್ತಲ್ಲಿ ನಾವು ಇವಾಗ ಮೀನು ಮಾರ್ಕೆಟ್ಗೆ ಹೋಗಿದ್ದೇವೆ ನೋಡಿ, ಮೀನನ್ನು ತಕ್ಕೊಳ್ಳಿ. ನಾನಿವತ್ತು ಅಂದರೆ ನಮ್ಮ ಕಾಸರಗೋಡಿಯಲ್ಲಿ ಅದಕ್ಕೆ ಕೂಂದೇಲ್ ಅಂತ ಹೇಳ್ತಾರೆ, ಅದೇ ಕರ್ನಾಟಕದಲ್ಲಿ ಬಾಂಡಸ್ ಅಂತ ಹೇಳ್ತಾರೆ. ತುಂಬ ಟೇಸ್ಟಿಯಾಗಿದೆ, ಅದನ್ನು ಗ್ರೇವಿ ಮಾಡಲಿಕ್ಕೋಸ್ಕರ ನಾನು ಅದನ್ನು ತಗೊಂಡು ಹೋಗ್ತಿದ್ದೇನೆ. ಅದೇ ಥರ ಸ್ವಲ್ಪ ಬೂತಾಯಿ ಮೀನು ಸಹ ತಗೊಂಡು ಹೋಗಿದೆ, ಅಂದರೆ ಸಾರು ಮಾಡಲಿಕ್ಕೋಸ್ಕರ. ಇವಾಗ ಸಂಜೆ ಅಂತ ಹೇಳಿದರೆ ಒಂದು 6-6:30 ಆಗಿದೆ. ನಾವು ಮೇಲೆ ಮೆಣಸಿನ ಗಿಡ ಎಲ್ಲ ನೆಟ್ಟಿದ್ದೇವಲ್ಲ, ಅಲ್ಲಿಗೆ ಹೋಗ್ತಿದ್ದೇವೆ. ಯಾಕೆಂತ ಹೇಳಿದರೆ ಮೆಣಸಿನ ಗಿಡ ಇವಾಗ ಜಸ್ಟ್ ಒಂದು ಗ್ರೋ ಆಗ್ತಾ ಉಂಟಷ್ಟೇ ಅಂತ ಹೇಳಿದರೆ, ಅದಕ್ಕೆ ನಾವು ಕಡಲೆ ಹಿಂಡಿ ಎಲ್ಲ ಹಾಕಿದ್ದೇವೆ. ನಾವು ಅದಕ್ಕಿಂತ ಮೊದಲು ಸಹ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ದೇವೆ. ಸೊ ಅದರ ಒಂದು ರಿಸಲ್ಟ್ ಇವಾಗ ಸಿಗ್ತಾ ಉಂಟು ನೋಡಿ. ಅದಕ್ಕೆ ಈವ್ನಿಂಗ್ ಯಾವಾಗಲೂ ಒಂದು ಸಲ ಅಲ್ಲಿ ವಿಸಿಟ್ ಮಾಡಬೇಕಾಗ್ತದೆ ನಮಗೆ. ಯಾಕೆಂತ ಹೇಳಿದರೆ ಈ ಏನು ಹೇಳೋದು, ದುಂಬಿ ಎಲ್ಲ ಬಂದು ನಿಲ್ತದೆ, ಕೀಟಗಳೆಲ್ಲ ಬರುವಂಥ ಟೈಮ್ ನೋಡಿ ಈವ್ನಿಂಗಲ್ಲಿ. ಹಾಗದಕ್ಕೆ ನಾವು ಇಲ್ಲಿ ಈವ್ನಿಂಗ್ ಆಗುವಾಗ ಗಮೇಶನನ್ನು ಹಾಕ್ತೇವೆ. ಅದಕ್ಕೆ ಗಮೇಶನ್ ಅಂತ ಸಿಗ್ತದೆ ನೋಡಿ, ಫರ್ಟಿಲೈಸರ್ ಶಾಪಲ್ಲೆಲ್ಲ ಸಿಗ್ತದೆ. ಅದು ಡೈಲಿ ಹಾಕಿದರೆ ಗಿಡದಲ್ಲಿ ಯಾವುದು ಸಹ ಕೀಟಗಳು ಕೂತ್ಕೊಳ್ಳೋದಿಲ್ಲ ನೋಡಿ. ಗಿಡ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಇದೆ ಕಾಣಲಿಕ್ಕೆ. ಮತ್ತು ಇದು ಓಕೆ, ಎಲ್ಲ ಗಿಡಗಳು ನಾನು ಇಲ್ಲೆಲ್ಲ ಅಲಸಂದೆ ಬೀಜ ಎಲ್ಲ ಹಾಕಿದ್ದೇನೆ ನೋಡಿ. ಇದು ಇಲ್ಲುಂಟು, ಇಲ್ಲೊಂದುಂಟು. ಇದು ಮೆಣಸಿನ ಗಿಡ, ಗಾಂಧಾರಿ ಮೆಣಸು ಉಂಟಲ್ಲ, ಅದನ್ನು ನೆಟ್ಟಿದ್ದು ನಾನು. ಅದೇ ಥರ ಹರಿವೆ, ಇದು ನನ್ನ ಮಲ್ಲಿಗೆ ಗಿಡದಲ್ಲಿ ಇತ್ತು, ಅದನ್ನು ನಾನು ತಂದು ಇಲ್ಲಿ ನೆಟ್ಟದ್ದು. ಅದಷ್ಟು ಚೆನ್ನಾಗಿ ಬರಲಿಲ್ಲ, ಅದು ಸ್ವಲ್ಪ ದೊಡ್ಡದಾದ ಗಿಡವನ್ನು ನಾನು ನೆಟ್ಟದ್ದು. ಸೊ ಇದು ನೋಡಿ ಟೊಮೆಟೊ, ಇದು ಕೃಷಿ ಆಫೀಸಿಂದ ನಮಗೆ ಸಿಕ್ಕಿದ್ದು ನೋಡಿ, ಅದನ್ನು ನೆಟ್ಟಿದ್ದೇನೆ ಅಷ್ಟೇ. ಇದು ಕಾಣುವಾಗ ನಿಮಗೆ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ಚಿಕ್ಕದಾಗಿ ಅಷ್ಟೊಂದು ಏನು ನೋಡೋದು ಕರೆಕ್ಟಾಗಿ ಕಾಣ್ತಿಲ್ಲ ನೋಡಿ. ಸ್ವಲ್ಪ ಗಿಡ ತಗೊಂಡು ಬಂದು ನಂಗೆ ಇದನ್ನು ನೆಡಬೇಕು. ಇದು ಮುಳ್ಳು ಸೌತೆ, ಇದು ಇದು ಟೊಮೆಟೊ ಗಿಡ. ಅದೇ ಥರ ಇದು ಕಾಲಿಫ್ಲವರು, ತುಂಬಾ ಚಿಕ್ಕ ಗಿಡ, ಅದಕ್ಕೆ ನಾನು ಒಂದು ಸೈಡಲ್ಲಿ ಇಟ್ಟೆ ನೋಡಿ. ಇದೊಂದು ಒಂದಲ್ಲ ಎರಡು ಗಿಡ ತಗೊಂಡು ಬಂದಿದೆ ಬದನೆಯದು. ಅದು ನೆಕ್ಸ್ಟ್ ನೆಕ್ಸ್ಟ್ ಯಾವುದು ಅಲ್ಲಿ ಒಂದು ಆ ಕಡೆ ಇಟ್ಟಿದ್ದೇನೆ. ಇನ್ನು ಇದಕ್ಕೆ ಗಮೇಶನ್ ಹಾಕಬೇಕು ಅಂತ ಹೇಳಿದ್ದಲ್ಲ ನಾನು, ಅದು ನೋಡಿದ್ದು ಇಲ್ಲಿ ಮುಚ್ಚಿಟ್ಟದ್ದು ನೋಡಿ. ಇದನ್ನು ಡೈಲಿ ಹಾಕಬೇಕಾಗ್ತದೆ ನೋಡಿದ್ದು. ಆಯಿತಾ, ಆಗಲಿ ಶಾಪಲ್ಲಿ ಗಮೇಶನ್ ಅಂತ ಹೇಳಿದ್ರೇ ಕೊಡ್ತಾರೆ.
ನಮಗೆ ಇಲ್ಲಿ ಕೇರಳದಲ್ಲಿ ಕೃಷಿ ಆಫೀಸಿಗೆ ಹೋದರೆ ನಮಗೆ ಗಿಡ ಎಲ್ಲ ಸಿಗ್ತದೆ ನೋಡಿ, ತರಕಾರಿ ಗಿಡ ಎಲ್ಲ ಸಿಗ್ತದೆ, ಯಾವ ಗಿಡ ಬೇಕಿದ್ರೂ ಸಿಗ್ತದೆ. ಒಳ್ಳೆ ಗಿಡ ಸಹ ನೆಟ್ಟರೆ ತುಂಬ ಚೆನ್ನಾಗಿ ಬರ್ತದೆ ಗಿಡ ಎಲ್ಲ. ಇಲ್ಲಿ ಮೇಲೆ ಮಲ್ಲಿಗೆ ಗಿಡ ಸಹ ನೆಟ್ಟಿದ್ದೇನೆ, ಇದೆಲ್ಲ ನೋಡಿ ಇದು 1 ತಿಂಗಳು ಬಿಟ್ಟರೆ ತುಂಬ ಚೆನ್ನಾಗಿ ಬರ್ಬೋದು ಗಿಡ. ನನ್ನ ಗಿಡ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಗಿಡ ಸಹ. ಇದರಲ್ಲಿ 100 ಗಿಡ ಇದೆ, ಮೆಣಸಿನ ಗಿಡ 100 ಗಿಡ ನೆಟ್ಟಿದ್ದೇವೆ ನಾವು. ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದರೆ, ಒಂದು 2 3 ಹೊಂಡ ಇತ್ತು, ಅದನ್ನು ಮುಚ್ಚಿ ಒಂದು ಬೇಲಿ ಸಹ ಹಾಕಬೇಕಾಗ್ತದೆ. ಯಾಕೆಂತ ಹೇಳಿದರೆ ದನ ಬರ್ತದೆ, ಅದೇ ಥರ ಬೇರೆ ಹಂದಿ ಆ ಥರದ್ದೆಲ್ಲ ಬರ್ತದೆ. ಸ್ವಲ್ಪ ಮೇಲೆ ಕಾಡೆಲ್ಲ ಇದೆ, ಹಾಗಾಗಿ ಇದನ್ನು ಫುಲ್ ಕವರ್ ಮಾಡಬೇಕಾಗ್ತದೆ ನಮಗೆ, ಇಲ್ಲದಿದ್ದರೆ ನಾವು ನೆಟ್ಟ ಗಿಡೆಲ್ಲ ವೇಸ್ಟ್ ಆಗಿ ಹೋಗ್ಬೋದು. ಅವರು ಒಂದು ಸೈಡಲ್ಲಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ತಿದ್ದಾರೆ, ಅಂದರೆ ಬೇವಿನ ಹಿಂಡಿ ಎಲ್ಲ ತಗೊಂಡು ಬಂದಿದ್ದೇವೆ, ಅದನ್ನು ಹಾಕ್ತಾ ಇದ್ದಾರೆ. ಹಾಗೇ ಶನ್ವಿತ ಸಹ ಇದೆ. ನೈಟ್ ಆಯಿತು ನೋಡಿ, ಇವಾಗಲೂ ಒಂದು 7 ಗಂಟೆ ಆಗಿದೆ. ಆ ಹೊಂಡ ಎಲ್ಲ ಅದನ್ನು ಮುಚ್ಚಿ ಅಲ್ಲಿ ಗಿಡ ನೆಡಬೇಕು, ಆಗ ಚೆನ್ನಾಗಿ ಬರ್ತದೆ ಅದು. ಅದಕ್ಕೆ ಇನ್ನೂ ಕಂಪೋಸ್ಟ್ ಗೊಬ್ಬರ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ನಾನು ಮುಳ್ಳು ಸೌತೆ ಗಿಡ ತಂದಿದ್ದೇನೆ, ಅದೇ ಥರ ಟೊಮೆಟೊ ಗಿಡ ಎಲ್ಲ ಉಂಟಲ್ಲ ಬಾಕಿ ಉಳಿದು, ಅದನ್ನೆಲ್ಲ ಇಲ್ಲಿ ನೆಡಬೇಕು. ಅದೊಂದು ಹೊಂಡ, ಅಂದರೆ ಅದು ಮೊದಲು ಎಂದ ಬಾಳೆ ಗಿಡ ನೆಡಲಿಕ್ಕೆ ಅಂತೇಳಿ ಹೊಂಡವನ್ನು ತೋಡಿದ್ವಿ, ಅದನ್ನು ಇವಾಗ ಮುಚ್ಚಿ ಅಲ್ಲಿ ನೆಡುವಂಥದ್ದು. ಆಗ ಅದು ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಆಯಿತು, ಟೈಮ್ ಆಯಿತು, ಇನ್ನು ಈಗ ಇಲ್ಲಿ ನಿಲ್ಲಿಕ್ಕೆ ಆಗಲಿಕ್ಕಿಲ್ಲ, ನೈಟ್ ಆಯ್ತು ನೋಡಿ. ನೋಡಿ ನೈಟ್, ಇದು ನೈಟ್ ಹೊತ್ತಲ್ಲಿ ನಾನು ಹೇಳಿದೆಲ್ಲ ಬೋಂಡಸ್ ಅಂದರೆ ಕುಂದಿಲ್, ಅದನ್ನು ಅವರು ಪೀಸ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಮಾರ್ಕೆಟಲ್ಲಿ, ಹೇಳಿದರೆ ಅವರೇ ಪೀಸ್ ಮಾಡಿ ಕೊಡ್ತಾರೆ ನೋಡಿ. ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕಾಗ್ತದೆ, ಕ್ಲೀನ್ ಆಗ್ತದೆ ಅದು, ಅಂದರೆ ಎಲ್ಲ ವೇಸ್ಟ್ ಎಲ್ಲ ಹೋಗಿ ಕ್ಲೀನ್ ಆಗ್ತದೆ ನೋಡಿ. ಹಾಗೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ಬಿಟ್ಟು ಇದನ್ನ ನೋಡಿ ಅಂದರೆ ಬಿಡಿಸಿ ಬಿಡಿಸಿ ಕ್ಲೀನ್ ಮಾಡಬೇಕಾಗ್ತದೆ. ಇದು ವೇಸ್ಟ್ ಯಾವುದು ಸಹ ಅದರಲ್ಲಿ ನಿಲ್ಲಬಾರ್ದು ತುಂಬಾ. ನೋಡಿ ಈ ಥರ ಉಲ್ಟ ಮಾಡಿಕೊಂಡಾಯ್ತು, ಉಲ್ಟ ಮಾಡಿಕೊಳ್ಬೇಕಿದ್ರೆ ಅದರಲ್ಲಿ ಎಂತಿದ್ರು ಸಹ ಅದು ಕಂಪ್ಲೀಟ್ ಕ್ಲೀನ್ ಆಗಿ ಸಿಗ್ತದೆ ನಮಗೆ. ಒಂದು 2 3 ಸಲ ವಾಶ್ ಮಾಡಿದರೆ ಕ್ಲಿಯರ್ ಆಗ್ತದೆ ನೋಡಿ. ಅದರ ಇದು ತಲೆಭಾಗ ನೋಡಿ, ತಲೆಭಾಗ ಸಹ ಹಾಗೆ, ಅದರ ಸಿಪ್ಪೆಯನ್ನೆಲ್ಲ ತೆಗೆದು ತುಂಬ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿಕ್ಕೆ ಆಗ್ತದೆ. ಓಕೆ, ನಾವಿನ್ನು ರೆಡಿ ಮಾಡುವ ಮಸಾಲೆ ಎಲ್ಲ ಮಾಡಬೇಕಲ್ಲ ಇದಕ್ಕೆ, ಅದನ್ನೆಲ್ಲ ರೆಡಿ ಮಾಡಿಕೊಳ್ಬೇಕು. ನನಗಂತೂ ಹೆಲ್ಪ್ ಮಾಡಲಿಕ್ಕೆ ಇವರು ಸಹ ಬರ್ತಾರೆ, ಅಂದರೆ ನೀರುಳ್ಳಿ ಎಲ್ಲ ಹೆಚ್ಚಿ ಕೊಡ್ತಾರೆ ಅಂತ ರಿಕ್ವೆಸ್ಟ್ ಮಾಡಬೇಕು ಮಾತ್ರ ಅವರಲ್ಲಿ ಮಾಡಿಕೊಡ್ತೀವಿ. ಅಂದರೆ ಇಬ್ಬರು ಸಹ ಕೆಲಸಕ್ಕೆ ಹೋಗೋ ಕಾರಣ ಸಂಜೆ ಬರುವಾಗ ತುಂಬ ಸುಸ್ತಾಗಿರ್ತದೆ, ಹಾಗಾಗಿ ಹೆಲ್ಪ್ ಮಾಡ್ತಾರೆ, ಅವರು ಸಹ ಹೆಲ್ಪ್ ಮಾಡ್ತಾರೆ, ಮತ್ತು ಅತ್ತೆಯವರು ಸಹ ಹೆಲ್ಪ್ ಮಾಡ್ತಾರೆ. ಅವರು ಜಾಸ್ತಿ ಮಾಡುವಂಥದ್ದು ಅವರೇ, ಬಟ್ ನಾನು ಅವರು ಮಗುನ ಹಿಡ್ಕೊಂಡಿದ್ದರೆ ನಾನು ಮಾಡ್ತೇನೆ. ಹಾಗೆ ಯಾರಾದರೂ ಒಬ್ಬರು ಮಗನ ಹತ್ರ ಬೇಕಾಗ್ತದೆ, ಹಾಗಾಗಿ ಇವತ್ತು ನಾವಿಬ್ಬರು ಸೇರಿ ಅಡುಗೆ ಮಾಡ್ತಿದ್ದೇವೆ ನೋಡಿ. ಅವರು ನೀರುಳ್ಳಿಯನ್ನೆಲ್ಲ ಹೆಚ್ಚಿಕೊಡ್ತೇನೆ ಅಂತ ಹೇಳಿದರು. ಒಂದು 4 5 ನೀರುಳ್ಳಿಯನ್ನು ತಗೊಂಡಿದ್ದೇನೆ ನಾನು, ಮತ್ತು ಬೆಳ್ಳುಳ್ಳಿ ಸಹ. ಟೊಮೆಟೊ ಬೇಕು ಅಂತಿಲ್ಲ, ಆಪ್ಷನಲ್ಲಿ ಬೇಕಿದ್ದರೆ ಹಾಕಿಕೊಳ್ಬೋದು. ಅದೇ ಥರ ಅರಶಿನ ಮತ್ತು ಪೆಪ್ಪರ್ ಪೌಡರ್, ಸ್ವಲ್ಪ ಮಸಾಲೆ ಮಾಡಿಟ್ಕೊಂಡಿದ್ದೇನೆ. ಇದು ಇದೇನು ಅಂತ ಹೇಳಿದರೆ ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಮೆಂತೆ, ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಸ್ವಲ್ಪ ಇಟ್ಕೊಳ್ಬೇಕು. ಆಮೇಲೆ ನೋಡಿ ಆಯಿಲನ್ನು ಅಂದರೆ ಗ್ಯಾಸ್ ಸ್ಟವನ್ನು ಉರಿಸ್ಕೊಂಡು ಅದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿಕೊಳ್ಬೇಕು. ಎಷ್ಟು ಬೇಕೋ ಅಷ್ಟಕ್ಕೆ ನಾವು ತಗೊಳ್ಬೇಕು. ನಮಗೊಂದು ಗೊತ್ತಿರ್ತಲ್ಲ, ಒಂದು ಯಾವುದೇ ಒಂದು ಐಟಮನ್ನು ಮಾಡಬೇಕಿದ್ರು ಸಹ ನಮ್ಮ ಐಡಿಯಾದ ಮೇಲೆ ನಾವು ಅದಕ್ಕೆ ಎಷ್ಟು ಆಯಿಲ್ ಬೇಕೋ ಅಷ್ಟನ್ನು ಹಾಕಬೇಕು. ಅದಕ್ಕೆ ಪ್ರಮಾಣ ಅಂತ ಏನಿಲ್ಲ, ಜಾಸ್ತಿ ಆಯಿಲ್ ಯೂಸ್ ಮಾಡಿದ್ರೆ ಜಾಸ್ತಿ ಹಾಕ್ಬೋದು, ಸ್ವಲ್ಪ ಅಂದರೆ ಸ್ವಲ್ಪ ಹಾಗೆ. ಓಕೆ, ನೆಕ್ಸ್ಟ್ ಅದಕ್ಕೆ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು, ಡೀಪ್ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ನೋಡಿ ಈ ಥರ ಉದ್ದಕ್ಕೆ ಪೀಸ್ ಮಾಡಿಕೊಳ್ಬೇಕು. ಯಾವುದು ಬೆಳ್ಳುಳ್ಳಿಯನ್ನು ಸಹ ನೀರುಳ್ಳಿ ಒಂದು ಜಸ್ಟ್ ಬಾಡಿ ಬರಬೇಕಿದ್ರೆ ಅದಕ್ಕೆ ಏನಂತ ಹೇಳಿದರೆ ಬೆಳ್ಳುಳ್ಳಿಯನ್ನು ಸಹ ಹಾಕಬೇಕು. ಶುಂಠಿ ಇರಲಿಲ್ಲ, ಸ್ವಲ್ಪ ಇದ್ದಿದ್ದು, ಅದು ಡ್ರೈ ಆಗಿದೆ, ಅದನ್ನು ಬುದ್ಧಿ ಹಾಕಿಕೊಂಡು ಸಾಕು. ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ, ಅದು ಬುದ್ಧಿ ತಗೊಂಡಿದ್ದೇನೆ. ಅದನ್ನು ನೋಡಿ ಈ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಓಕೆ, ಇದು ಬಾಡ್ತಾ ಬಂತು ನೀರುಳ್ಳಿಗೆ, ಬೆಳ್ಳುಳ್ಳಿಯನ್ನು ಇನ್ನು ಹಾಕಿಕೊಳ್ಬೇಕು. ಈರುಳ್ಳಿ ಫಸ್ಟ್ ಸ್ವಲ್ಪ ಬಾಡಿಕೊಳ್ಬೇಕು, ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಬೇಕಾದ. ಓಕೆ ನೋಡಿ, ಈ ಥರ ಹಾಕಿಕೊಂಡ್ರೆ ಸಾಕು, ಉದ್ದಕ್ಕೆ ಸ್ಲೈಸಾಗಿ ತುಂಬ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಳ್ಬೇಕು. ಓಕೆ, ಇದೊಂದು ಹಂತಕ್ಕೆ ಬರಬೇಕಿದ್ರೆ ಶುಂಠಿ ಉಂಟಲ್ಲ, ಅದನ್ನು ಪೀಸ್ ಮಾಡಿಕೊಂಡು ಶುಂಠಿಯನ್ನು ಹಾಕಬೇಕು. ಬಟ್ ನನ್ನ ಇಲ್ಲಿ ನನಗೆ ಶುಂಠಿ ಇಲ್ಲದ ಕಾರಣ ನಾನು ಅದನ್ನು ಒಂದು ಒಣ ಶುಂಠಿ ಇತ್ತು ಅದನ್ನು ನಾನು ಗುದ್ದಿ ಪುಡಿ ಮಾಡಿಕೊಂಡು ಹಾಕ್ತಿದ್ದೇನೆ. ಅಂದರೆ ಇದಕ್ಕೆ ನಮಗೆ ಬೇಕಾಗುವಷ್ಟು ಶುಂಠಿ ಸಿಕ್ಕಿತ್ತು ನನಗೆ, ಅಂದರೆ ನಾನು ನನಗೆ ಶಾಪಿಂಗ್ ತಗೊಂಡು ಬರಲಿಕ್ಕೆ ಮಾಡ್ತಿತ್ತು, ಹಾಗೆ ನಾನು ಒಣ ಶುಂಠಿ ಇತ್ತು ಅದನ್ನು ಹಾಕಿದ್ದೆ ನೋಡಿ. ಇದನ್ನು ಡೀಪ್ ಫ್ರೈ ಮಾಡಿಕೊಂಡ್ಬಿಟ್ಟು ಎಷ್ಟು ಉಪ್ಪು ಬೇಕು ಆ ಒಂದು ಟೇಸ್ಟಿಗೆ ಅನುಗುಣವಾಗಿ ನಮಗೆ ಬೇಕಾಗೋ ಥರ
ಅಂದರೆ ಸ್ವಲ್ಪ ಇದ್ರೆ ಅಂದರೆ ನಮ್ಮ ಪ್ರಮಾಣ ಯಾವ ಥರ ನಾವು ಯಾವುದು ಬೋಂಡಕ್ಕೆ ಅಂತಂದರೆ ಅದನ್ನು ಯಾವಷ್ಟು ತಗೊಂಡಿದ್ದೀವಿ ತಗೊಳ್ತೇವೆ ಅದಕ್ಕೆ ಅನುಗುಣವಾಗಿ ನಾವು ಅದಕ್ಕೆ ಉಪ್ಪು ಹಾಕಬೇಕಾದ್ರೆ ಆಯ್ತಲ್ಲ. ಆಮೇಲೆ ಅರಶಿನ ಪೌಡರ್ ಅದನ್ನು ಸಹ ಹಾಕಿ ಫ್ರೈ ಮಾಡಿಕೊಳ್ಬೇಕು. ನೋಡಿ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಫ್ರೈ ಮಾಡಿಕೊಳ್ಬೇಕು. ಓಕೆ, ಅಂದರೆ ಎಲ್ಲ ನೀರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಮಾಡಿಕೊಳ್ತೇವಲ್ಲ ಅದಕ್ಕೆಲ್ಲ ಕರೆಕ್ಟಾಗಿ ಸಿಕ್ಕೊಳ್ಬೇಕು. ನೋಡಿ, ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕಿಕೊಂಡ್ರೆ ಸಾಕು. ಅಂದರೆ ಮೆಣಸಿನ ಪೌಡರನ್ನು ಒಂದು ಸ್ಪೂನನ್ನು ಹಾಕಿಕೊಂಡ್ರೆ ಸಾಕು. ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಸಾಲೆಯನ್ನು ಕಂಪ್ಲೀಟ್ ಮಿಕ್ಸ್ ಮಾಡಿಕೊಳ್ಬೇಕು. ಅಂದರೆ ಎಲ್ಲ ಮಸಾಲೆಗೆ ಸಹ ಮೆಣಸಿನ ಹುಡಿ ಎಲ್ಲ ಪೌಡ್ರೆಲ್ಲ ಕರೆಕ್ಟಾಗಿ ಸಿಗಬೇಕು. ಆಯಿತಲ್ಲ. ಇನ್ನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಪೆಪ್ಪರ್ ಪೌಡರನ್ನು ಸಹ ಹಾಕಿಕೊಳ್ಬೇಕು. ಅಂದರೆ ಅಷ್ಟು ಖಾರ ಏನು ಇರುವುದಿಲ್ಲ. ನೀನು ಒಂದು ಸ್ಪೂನ್ ಮಾತ್ರ ಮೆಣಸಿನ ಪೌಡರ್ ತಗೊಂಡಿದ್ದೆ. ನಮಗೆ ಖಾರ ಜಾಸ್ತಿ ಬೇಕು ಅಂತಾದರೆ ಸ್ವಲ್ಪ ಜಾಸ್ತಿನೇ ಹಾಕಿಕೊಳ್ಬೋದು. ನಮ್ಮ ಟೇಸ್ಟಿಗೆ ಅನುಗುಣವಾಗಿ ನಾವು ಪೆಪ್ಪರ್ ಪೌಡರ್ ಮತ್ತು ಮೆಣಸಿನ ಪೌಡರನ್ನು ಹಾಕಿಕೊಳ್ಬೇಕಾದ್ರೆ. ಓಕೆ, ನಾನು ಒಂದೊಂದು ಸ್ಪೂನ್ ಹಾಕಿದ್ದೇನೆ. ಓಕೆ, 5 ಈರುಳ್ಳಿ, ಅದೇ ಥರ ಒಂದು ಫುಲ್ ಬೆಳ್ಳುಳ್ಳಿಯನ್ನು ಸಹ. ನೋಡಿ, ಇದು ಒಂದು ಸ್ಪೂನಿನಷ್ಟು ನಾನು ಮಸಾಲೆ ಕುಟ್ಟಿಟ್ಕೊಂಡಿದ್ದಾನಲ್ಲ, ಯಾವುದು ಕೊತ್ತಂಬರಿ ಮತ್ತು ಜೀರಿಗೆ ಮೆಣಸು, ಅದನ್ನು ಸಹ ಇದೇ ಮಸಾಲೆಗೆ ಹಾಕಿಕೊಳ್ಬೇಕು. ಅದು ಪುಡಿ ಮಾಡಿಕೊಂಡದ್ದು, ನಾನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಕೊಂಡದ್ದು. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ನೋಡಿ, ಮಸಾಲೆ ನೋಡಬೇಕಿದ್ರೂ ತುಂಬ ಚೆನ್ನಾಗಿ ಕಾಣ್ತು, ತುಂಬಾ ಟೇಸ್ಟಿಯಾಗಿದೆ. ಆಮೇಲೆ ಇದಕ್ಕೆ ಬೋಂಡಸ್ ಮೀನ್ಸ್ ಪೂಂದೆಲೆ, ಇದನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಮಿಕ್ಸ್ ಮಾಡಿಕೊಳ್ಬೇಕು. ಇದು ಮಿಕ್ಸ್ ಮಾಡುವಾಗಲೇ ಏನಂತ ಹೇಳಿದರೆ ಅಲ್ಲಿಗೇನು ಒಂದು ಏನು ಅದರ ಶೇಪ್ ಔಟ್ ಆಗ್ತದೆ. ನೋಡಿ, ಅದು ಒಂದು ಸುರುಪಿ ನಿಲ್ತದೆ ಅಲ್ಲಿಗೆ. ಅಂದರೆ ಬಿಸಿ ಅದಕ್ಕೆ ಬಿಸಿ ತಾಗಿದ ಕೂಡಲೇ ಅದು ಚೇಂಜಸ್ ಬರ್ತದೆ. ಇನ್ನು ಅದನ್ನು ಫುಲ್ ಮಿಕ್ಸ್ ಮಾಡಿಕೊಳ್ಬೇಕು, ಮಸಾಲೆಗೆ ಕಂಪ್ಲೀಟ್ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಕಡೆಗೂ ತಿರುಗಿಸ್ಕೊಳ್ಬೇಕು. ಮಸಾಲೆಗೆ ಕಂಪ್ಲೀಟ್ ಮಿಕ್ಸ್ ಆದ ನಂತರ ಏನು ಮಾಡಬೇಕು ಅಂದರೆ ಒಂದು ಅರ್ಧ ಗ್ಲಾಸಿನಷ್ಟು ನೀರು ಸಾಕು. ಜಾಸ್ತಿ ಏನು ಹಾಕೋದು ಬೇಡ, ಅರ್ಧ ಗ್ಲಾಸ್ ನೀರು ಹಾಕಿದರೆ ಸಾಕು. ನಾವು ಇಷ್ಟು ಅರ್ಧ ಗ್ಲಾಸ್ ನೀರು ಹಾಕಿದರೆ ಅದು ಡ್ರೈ ಆಗಿ ಹೋಗ್ತದೆ, ನೀರೆಲ್ಲ ಕಂಪ್ಲೀಟ್ ಆರಿ ಹೋಗ್ತದೆ. ಅದನ್ನು ನಾವು ಬೇಯಲಿಕ್ಕೆ ಬಿಡ್ತೇವಲ್ಲ ಮಸಾಲೆ ಒಟ್ಟಿಗೆ. ನೋಡಿ, ಇದು ಯಾವುದು ನಮ್ಮ ಬೋಂಡಸ್ ಮೀನು ಉಂಟಲ್ಲ, ಅದು ಬೇಯಲಿಗೋಸ್ಕರ ನಾವು ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಅಂದರೆ ಮುಚ್ಚಳ ಹಾಕಿ ಮುಚ್ಚಿಟ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಾತ್ರ ನಾವು ಮಸಾಲೆ ಎಲ್ಲ ಮಾಡಿಟ್ಟಿದ್ದೇವಲ್ಲ ಅದರ ಜೊತೆಗೆ ಈ ಬೋಂಡಸ್ ಮೀನನ್ನು ಕಂಪ್ಲೀಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು 2 ನಿಮಿಷ ಇದರಲ್ಲಿ ಅಂದರೆ ನಾವು ರೆಡಿ ಮಾಡಿಟ್ಕೊಂಡಂಥ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ನೀರು ಹಾಕಿದರೆ ಸಾಕು. ಇನ್ನು ಮೊದಲೇ ನೀರು ಹಾಕೋದು ಬೇಡ, ಅರ್ಧ ಗ್ಲಾಸ್ ಮಾತ್ರ ಸಾಕು, ಜಾಸ್ತಿ ಬೇಡ. ಇಲ್ಲೆಲ್ಲ ವೇಸ್ಟ್ ಇದೆ, ಅಲ್ಲಿ ಬಿಸ್ಕಿಸ್ ಮಾಡಿ ಅಲ್ಲೆಲ್ಲೆಲ್ಲೂ ಇಟ್ಟಿದೆ. ನಾನು ಅದೆಲ್ಲ ಕ್ಲೀನ್ ಮಾಡಲಿಕ್ಕೆ ಹೋಗ್ತೇನೆ. ನೋಡಿ, ಅರ್ಧ ಗ್ಲಾಸ್ ನೀರು ಹಾಕ್ತೇವೆ ನಾನು, ಹಾಕಿ ಮುಚ್ಚಳ ಹಾಕಿ ಮುಚ್ಚಿಡಬೇಕು. ಓಕೆ, ಅರ್ಧ ಗ್ಲಾಸ್ ಮಾತ್ರ ಸಾಕು, ಜಾಸ್ತಿ ಏನು ಹಾಕೋದು ಬೇಡ. ಜಾಸ್ತಿ ಹಾಕಿದರೆ ನೀರು ಅರಿತು ಎಲ್ಲ ಆರಿ ಹೋಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಮಸಾಲೆ ಇಷ್ಟುಂಟು ಅದರ ಪ್ರಮಾಣ ನೋಡಿಕೊಂಡು ನೀರು ಅಂತ ಹೇಳಿದರೆ ನಮಗೆ ನನ್ನ ಈ ಮಸಾಲೆಗೆ ಅರ್ಧ ಗ್ಲಾಸ್ ನೀರು ಹಾಕಿದೆ. ನೋಡಿ, ಇವಾಗಲೇ ನೋಡಿ ನೀರಾಗಿದೆ. ನೋಡಿ, ಇನ್ನು ಮುಚ್ಚಳ ಹಾಕಿ ಮುಚ್ಚಿಡಬೇಕು. ಹಾಗೆ ಒಂದು 2-3 ನಿಮಿಷ ಮುಚ್ಚಳ ಹಾಕಿ ಮುಚ್ಚಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಉರಿಲಿಕ್ಕೆ ಬಿಡಬೇಕು. ಓಕೆ, ಆಗ ನೆಕ್ಸ್ಟ್ ಏನಂತ ಹೇಳಿದರೆ 1-2 ನಿಮಿಷ ಬಿಟ್ಟು ಒಂದು ಸಲ ಮುಚ್ಚಳ ಓಪನ್ ಮಾಡಿ ನೋಡಬೇಕು. ಆಗ ಗೊತ್ತಾಗ್ತದೆ ನಮಗೆ ಅದರ ಕುದಿ ಯಾವ ಥರ ಇರ್ತದೆ ಅಂತ ಗೊತ್ತಾಗ್ತದೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಬಿಟ್ಟು ನೀರೆಲ್ಲ ಆ ಥರ ಎಷ್ಟು ಒಂದು 1/4 ಗ್ಲಾಸ್ ನೀರು ಹಾಕಿದ್ದಲ್ಲ ಅಷ್ಟು ಹಾಕಿ ಮುಚ್ಚಳ ಹಾಕಿ ಅಂದರೆ ಅದಕ್ಕೆ ಬೇವಿನ ಸೊಪ್ಪು ಸಹ ಹಾಕಿಕೊಳ್ಬೇಕು. ಓಕೆ, ಕರಿಬೇವಿನ ಸೊಪ್ಪು ಸಹ ಹಾಕಿಕೊಳ್ಬೇಕು. ಒಗ್ಗರಣೆ ಸೊಪ್ಪು ಇದೆ, ಇದನ್ನು ಹಾಕಿ ಮುಚ್ಚಳ ಹಾಕಿಬಿಟ್ಟು ಮುಚ್ಚಿಟ್ಕೊಂಡ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತದೆ. ನೀವು ಈ ಥರ ಮಾಡಿ ನೋಡಿ. ಇದೊಂದು ಕೇರಳ ಸ್ಟೈಲಲ್ಲಿ ಇರುವಂಥ ಗೂಂದೇಲ್ ಗ್ರೇವಿ. ಓಕೆ, ಗೂಂದೇಲ್ ಮೀನ್ಸ್ ಬೋಂಡಸ್ ಗ್ರೇವಿ. ಇದು ಅಂದರೆ ಒಂದು ವೆರೈಟಿ ಟೇಸ್ಟನ್ನು ಕೊಡ್ತದೆ. ನೋಡಿ, ನೀವು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ನೋಡಿ, ಇವಾಗ ಮುಚ್ಚಳ ಓಪನ್ ಮಾಡಿ ನೋಡಿದೆ. ನೋಡಿ, ಇಂತಹ ಕುದಿ ಬಂದಿದೆ. ನೋಡಿ, ಇವಾಗಲೇ ಸಾಧಾರಣ ಗ್ರೇವಿಯೆಲ್ಲ ಇದು ಬೋಂಡಸ್ ಮೀನಿನ ಜೊತೆಗೆ ಸೇರಿಕೊಂಡಿದೆ. ನೋಡಿ, ಚೆನ್ನಾಗಿ ಬಂದು ಇನ್ನೂ ಸಹ ಕುದಿಯಲಿಕ್ಕೆ ಬಿಡಬೇಕು. ಯಾಕೆಂತ ಹೇಳಿದರೆ ನಮಗೆ
ಡ್ರೈ ಆಗಿ ಬೇಕು ಅಂತಾದರೆ ನಮಗೆ ಎಷ್ಟು ಡ್ರೈ ಆಗಿ ಬೇಕು ಅದನ್ನು ನೋಡಿಕೊಂಡು ನಾವು ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕು. ಕೆಲವರಿಗೆ ಅದು ತುಂಬಾ ಗ್ರೇವಿ ಆಗಿ ಬೇಕು ಅಂತ ಇರ್ತದೆ, ಕೆಲವರಿಗೆ ಗ್ರೇವಿ ಬೇಡ ತುಂಬ ಡ್ರೈ ಆಗಿರಲಿ ಅಂತ ಇರ್ತದೆ. ಆ ಡ್ರೈ ಆಗಿ ಬೇಕು ಅಂತಾದರೆ ಅದನ್ನೇನು ಮಾಡಬೇಕು ಅಂತ ಹೇಳಿದರೆ ಈ ಥರ ಕುದಿಲಿಗೆ ಸ್ವಲ್ಪ ಫ್ಲೇಮನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಹಾಗೆ ಮುಚ್ಚಿಟ್ಕೊಂಡ್ರೆ ಸಾಕು. ಇನ್ನಿದಕ್ಕೆ ಇದು ಏನು ಅಂತ ಹೇಳಿದರೆ ನಮ್ಮ ವಾಚಕ ಇಟ್ಟೇನಾ ದಯ ಬಾಂಡಸ್. ಬಾಂಡಸ್ ಮೀನ್ಸ್ ಇಂಚಿನ ನಮ್ಮನ ಊರುಗಂತನೇಕ್ ಒಂದು ಇಂಚಿನ ಬಂಡ ಬಾಂಡಸ್ ಕರ್ನಾಟಕ ಸೈಡ್ ಬಾಂಡಸ್ ಅಂದ್ರೆ ಸೂಪರಾ ಕರೆಕ್ಟ್ ಉಂಡಾ ಇಂಚಿನ ಇಂಚಿನ ಖಾರ ಉಂಡಾ ಓಕೆ ಜಾಸ್ತಿ ಖಾರ ಇಜ್ಜದ ಜಾಸ್ತಿ ಖಾರ ಉಂಡಾ ಎಲ್ಲ ಬರ ಮೀತಲ್ಲಿ ಬಂಗಾರ ಪೋಲೆಪ್ಪ ಜೋಜ ಮುಖವಳ ಪಪ್ಪ ಜೋರಂದು ನಿಂತಿರಿ ಇರಿ ದೊಡ್ಡ ಸೋಕಡೆ ಮೀಪ ದುಡಿಯರು ಎಲ್ಲರೂ ಡ್ಯಾನ್ಸ್ ಇಡಿ ಮಾಡ್ತಿರುಂಡತೆ ಪೋಲೆಪ್ಪ ಪೋಲೇರು ಮೀ ತೊಪ್ಪ ಫ್ರೆಶ್ ಆಪರ ಆತನ ಮುಖೇರಿಗೆ ಮೀನಿಂದ ಕಜ್ಪಡು ಉಗ್ಗಡಿ ಕೊಡ್ತಾವೆ ದೊಡ್ಡದ ಮೀತಿತ್ತವು ಗ್ರೇವಿ ಜಾಸ್ತಿ ಗ್ರೇವಿ ಬೋರ್ಡ್ ಇತ್ತದಲ್ಲ ಇತ್ತು ಆಫ್ ಅನ್ಕೊಳ್ಳಿ ಓಕೆನಾ ಡ್ರೈ ಆಯ್ತು ಬೋರ್ಡ್ ಅಂದ ಇವರ ಬಲ್ಲೆ ಗಿಡಗ ಹಾಯ್ ಅಂಬಲಿ ಹಾಯ್ ಅಂಬಲಿ ಹಾಯ್ ಬಾಯ್ ಮಂಬಲಿ ಬಾಯ್ ಮಂಬಲಿ ಬಾಯ್ ಶಮಿತ್ ಬಾಯ್ ಮಂಬಲಿ ಮುಲ್ತುಲೆ ಮುಲ್ತುಲೆ ಬಾಯ್ 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 ಇದ್ದ ಇವತ್ತಿನ ನಾನು ಕಿಸ್ಕೊಲ್ಲೆ ಅಮ್ಮ ಅಮ್ಮ ಬಾಬಾ ಅಣ್ಣ ಒಳಗೆ ಕಿಸ್ಕೊಲ್ಲೆ ಅವು ಕಜಿಪಿ ಕಜಿಪು ಬೆಚ್ಚುಂಡು ತೊಂದು ಕೈಟ್ ಬತ್ತಂದ ಅಲ್ಲ ಒಂದು ಯಾ ನಾವು ದೂರ ದೂರ ಮಂತಿದೆ ತುಲಿಂಚಿಂಚೆ ದೂರ ದೂರ ಮಂತು ಹೆಚ್ಚು ಬೆಚ್ಚಿಚ್ಚು ಬಲ್ಲೆ ತಿನ್ನಲೆ ತಿನ್ನೋದು ಬಲ್ಲೆ ಟೇಸ್ಟ್ ಉಂಡ ಸೂಪರಾ.